ನಮಸ್ಕಾರ ನಾನು ಇದನ್ನು ಬೀನ್ಸ್ ಕಾಯಿ ಹುಳಿ ಮಾಡ್ಕೊಂಡು ಬಂದಿದ್ದೀನಿ ಇದು ಮಂಗಳೂರು ಸೈಡ್ ಮಾಡ್ತಾರೆ ಸಪ್ಪೆ ಸಪ್ಪೆ ಊಟ ಮಾಡೋವರಿಗೆ ಇದು ಬಹಳ ರುಚಿ ಅಂತ ಅನಿಸುತ್ತೆ ಅದಕ್ಕೆ ಹಾಕೋದೇ ತುಂಬ ಕಾಯಿ ಹಾಗೆ ಕಾಯಿದೆ ಘಮ ಘಮ ಅಂತ ಪರಿಮಳ ಬಹಳ ಸುಲಭವಾಗಿ ಮಾಡುವಂತಹ ಕಾಯಿ ಹುಳಿ ಇದು ಬನ್ನಿ ಈಗ ಇದರ ವಿಡಿಯೋನ ನೋಡ್ತಾ ಹೋಗೋಣ ನಾನಿಲ್ಲಿ ಸ್ವಲ್ಪ ಎಳೆದಾದ ಕಾಲು ಕೆ ಜಿ ಬೀನ್ಸ್ ತೊಗೊಂಡಿದ್ದೀನಿ ಎರಡು ಹಸಿ ಮೆಣಸಿದೆ ಹಾಗೆ ಕರಿಬೇವಿನ ಹಸುಳ್ಳಿಟ್ಕೊಂಡಿದ್ದೀನಿ ಒಂದು ಇಂಚು ಉದ್ದಕ್ಕೆ ಬೀನ್ಸನ್ನು ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಹಸಿ ಮೆಣಸನ್ನು ಸಿಗದಿಟ್ಕೊಂಡಿದ್ದೀನಿ ಒಲೆ ಮೇಲೆ ಪಾತ್ರೆ ಇಟ್ಟಿದ್ದೀನಿ ಎರಡು ಲೋಟದಷ್ಟು ನೀರು ಹಾಕಿದ್ದೀನಿ ರುಚಿಗೆ ಹಾಕಷ್ಟು ಉಪ್ಪು ಹಾಕಿದ್ದೀನಿ ಈಗ ಹೆಚ್ಚಿರುವ ತರಕಾರಿ ಹಾಗೆ ಅದ್ರ ಜೊತೆ ಸಿಗದಿರುವ ಹಸಿ ಮೆಣಸನ್ನು ಹಾಕ್ತಾ ಬರೋಣ ಯಾವಾಗಲೂ ತರಕಾರಿನ ಓಪನ್ ಆಗಿ ಪಾತ್ರೆಯಲ್ಲಿ ಬೇಯಿಸ್ಬೇಕು ಕುಕ್ಕರಲ್ಲಿ ಬೇಯಿಸಿದ್ರೆ ಹೋಳುಗಳು ಕರಗೋಗುತ್ತೆ ಅಷ್ಟು ರುಚಿ ಸಹಿತ ಅಲ್ಲ ನಮಗೆ ಊಟ ಮಾಡಬೇಕಾದ್ರೆ ಹೋಳುಗಳು ಜಗಿಯಕ್ಕೆ ಸಿಗೋ ಹಾಗೆ ಇರಬೇಕು ಈಗ ಒಂದು ಪ್ಲೇಟ್ ಮುಚ್ಚೋಣ ಚೆನ್ನಾಗಿ ಬೇಯಕ್ಕೆ ಬಿಡೋಣ ಮಧ್ಯ ಒಂದ್ಸರಿ ಮುಚ್ಚಿದ ಪ್ಲೇಟ್ ತೆಗೆದು ಸೋಟಲ್ಲಿ ಮುಚ್ಚೋಣ ಇನ್ನೂ ಬೇಯಬೇಕು ಹೋಳು ಚೆನ್ನಾಗಿ ಬೆಂದಿದೆ ಈಗ ಗ್ಯಾಸ್ ಆಫ್ ಮಾಡೋಣ ಈಗ ಕಾಯಿ ಹುಳಿಗೆ ಮಸಾಲೆ ರೆಡಿ ಮಾಡೋಣ ಒಂದು ಹೋಳು ಕಾಯಿ ಹೂ ಇಟ್ಕೊಂಡು ಈಗ ಸ್ವಲ್ಪ ಕಾಯಿ ಜಾಸ್ತಿ ಹಾಕಬೇಕು ಹಾಗೆ ಅರ್ಧ ಸ್ಪೂನಷ್ಟು ಸಾಸಿವೆ ಕಾಳನ್ನು ಹಾಕೋಣ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಈಗ ಕಾಯಿ ಹಾಕಾಯಿತು ಹಾಗೆ ಅರ್ಧ ಲೋಟದಷ್ಟು ನೀರು ಹಾಕಿ ನೈಸಾಗಿ ರುಬ್ಬೋಣ ಮಸಾಲೆ ರೆಡಿ ಆಯಿತು ಈಗ ಪುನಃ ಒಲೆ ಉರಿ ಹಚ್ಚೋಣ ಹಾಗೆ ರುಬ್ಬಿರುವ ಮಸಾಲೆ ಹಾಕೋಣ ಅರ್ಧ ಲೋಟದಷ್ಟು ನೀರು ಹಾಕೋಣ ಈ ಕಾಯುಳಿ ತುಂಬ ನೀರು ಇರಬಾರ್ದು ಹಾಗೆ ತುಂಬ ದಪ್ಪನೂ ಇರಬಾರ್ದು ಮೀಡಿಯಂ ಹಲದಲ್ಲೇ ಇರಬೇಕು ಈಗ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಹಾಗೆ ಕುದಿಯೋಕೆ ಬಿಡೋಣ ಈಗ ಕಾಯುಳಿ ಕುದಿತಾ ಬಂತು ಇದರ ರುಚಿಗೆ ಒಂದು ಸೌಟಷ್ಟು ಸಿಹಿ ಮೊಸರನ್ನ ಸೇರಿಸೋಣ ಮೊಸರು ಹಾಕಿದ ಮೇಲೆ ಯಾವತ್ತೂ ಮತ್ತೆ ಕುದಿಸ್ಬಾರ್ದು ಈಗ ಒಂದ್ಸರಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡೋಣ ಈಗ ಪರಿಮಳಕ್ಕೆ ಚಿಟಿಕೆ ಹಿಂಗನ್ನು ಕರಗ್ಸಿಟ್ಕೊಂಡಿದ್ದೀನಿ ಹಾಗೆ ಹಾಕೋಣ ಹಿಂಗು ಸಹಿತ ಆಪ್ಷನ್ನು ಹಾಕಲೇಬೇಕು ಅಂತ ಇಲ್ಲ ಹಾಕಿದರೆ ಅದೊಂಥರ ಟೇಸ್ಟು ಪರಿಮಳ ಜಾಸ್ತಿ ಈಗ ಹಿಂಗೆ ಹಾಕಿದ್ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಗ್ಗರಣೆಗೆ ರೆಡಿ ಮಾಡೋಣ ಒಲೆ ಮೇಲೆ ಒಗ್ಗರಣೆ ಸೋಟಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಕೊಬ್ಬರಿನೇ ಹಾಕಿದ್ದೀನಿ ನಾಲ್ಕು ಮೆಣಸಿನ್ಕಾಯಿ ಪೀಸು ಹಾಗೆ ಕರ್ಬೇವು ಹಾಕಾಗಿದೆ ಸ್ವಲ್ಪ ಫ್ರೈ ಮಾಡೋಣ ಈ ಒಗ್ಗರಣೆಗೆ ಸಾಸಿವೆ ಕಾಳೆ ಮೇನು ಸ್ಪೂನ್ ಸ್ಪೂನಷ್ಟು ಸಾಸಿವೆ ಕಾಳು ಹಾಕೋಣ ಹಾಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ ಸಾಸಿವೆ ಕಾಳು ಚಟಪಟ ಗುಟ್ಟಾಯಿತು ಈಗ ಗ್ಯಾಸ್ ಆಫ್ ಮಾಡೋಣ ಒಗ್ಗರಣೆನ ತೆಗೆದು ಕಾಯಿ ಹುಡಿಗೆ ಹಾಕೋಣ ಯಾವಾಗಲೂ ಅಷ್ಟೇ ಒಗ್ಗರಣೆ ಹಾಕಿದ ಮೇಲೆ ಒಗ್ಗರಣೆ ಸೋತನ ಒಂದು ನಿಮಿಷ ಹೀಗೆ ಮುಚ್ಚಿಡಬೇಕು ಆವಾಗ ಅಡುಗೆ ಜಾಸ್ತಿ ಆಗುತ್ತೆ ಈಗ ರುಚಿ ರುಚಿಯಾದ ಬೀನ್ಸ್ ಕಾಯಿ ಹುಳಿ ರೆಡಿಯಾಯಿತು ತೊಂಡೆಕಾಯಿ ಬೆಂಡೆಕಾಯಿ ಸೌತೆಕಾಯಿ ಕುಂಬಳಕಾಯಿ ಅಲಸಂಡೆಕಾಯಿ ಇವೆಲ್ಲದರಿಂದ ಕಾಯಿ ಹುಳಿ ಮಾಡ್ತಾರೆ ಹೇಗೆ ಸಾರನ್ನ ಸುರಿದು ಊಟ ಮಾಡ್ತೀವೋ ಅದೇ ಥರನೇ ಈ ಕಾಯಿ ಹುಳಿನೂ ಊಟ ಮಾಡೋದು ಒಂದ್ಸರಿ ಕಾಯಿ ಹುಳಿ ರುಚಿ ಹಿಡಿತು ಅಂದರೆ ನಾವು ಯಾವಾಗಲೂ ಅಡುಗೆ ಮಾಡ್ಕೊಳ್ತೀವಿ ತುಂಬ ಸಿಂಪಲ್ ಆಗಿ ಮಾಡ್ಬೋದು ಹಾಗೆ ಕಾಯಿದೆ ಘಮ ಘಮ ಅಂತ ಪರಿಮಳ ಇರುತ್ತೆ ನೋಡಿದ್ರಲ್ಲ ಎಷ್ಟೊಂದು ಸರಳವಾಗಿ ಕಾಯಿ ಹುಳಿ ಮಾಡ್ಬೋದು ಹೇಗೆ ಅಂತ ನೀವು ಸೌಮ್ಯ ಟ್ರೈ ಮಾಡಿದ ರುಚಿನ ಸವಿರಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು